ಆತ್ಮೀಯ ಪಿ ಯು ವಿದ್ಯಾರ್ಥಿಗಳೇ, ಇಂದು ಪಿ ಯು ಸಿ ರಿಸಲ್ಟ್ಸ್ ಅನೌನ್ಸ್ ಆಗಿರ್ತಕ್ಕಂಥದ್ದು ಮತ್ತು ನೀವೆಲ್ಲ ನೋಡಿರ್ತೀರಿ ಕೂಡ. ಯಾರು ಪಿ ಯು ಸಿ ರಿಸಲ್ಟು ಅಂಕಗಳು ನನಗೆ ಕಡಿಮೆ ಬಂದಿದೆ ಅಥವಾ ನಾನು ರೀವ್ಯಾಲ್ಯೂಯೇಷನ್ನು ಅಥವಾ ರೀಟೋಟ್ಲಿಂಗ್ ಹಾಕಬೇಕು ಅಥವಾ ನಂದು ಒಂದೆರಡು ಸಬ್ಜೆಕ್ಟ್ ಹೋಗಿದೆ ನಾನು ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀಬೇಕು ಅನ್ನುವಂಥವ್ರಿಗೆ ಇಲ್ಲಿದೆ ಮಾಹಿತಿ. ಏನಪ್ಪ ಮಾಹಿತಿ ಅಂದರೆ, 2019 ಮಾರ್ಚ್ ಎಕ್ಸಾಮ್ನಲ್ಲಿ ಯಾರು ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಾರೆ ಅಂಥವ್ರಿಗೆ ಜೂನ್ 2019 ನಡೆಸುವಂತಹ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಫೀಸ್ ಕಟ್ಟಿಸ್ಕೊಳ್ಳಿಕ್ಕೆ ಯಾರು ಫೇಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವರು OMR ಅರ್ಜಿಗಳಿಗೋಸ್ಕರ ಕಾಯಬೇಕಾದಂತಹ ಅವಶ್ಯಕತೆ ಇಲ್ಲ. ಅಂದರೆ ಫಲಿತಾಂಶ ಪಟ್ಟಿ ಆಧಾರದ ಮೇಲೆಗೆ ಅನುತ್ತೀರ್ಣ ವಿಷಯಗಳಿಗೆ ನಿಯಮಾನುಸಾರ ಪರೀಕ್ಷಾ ಶುಲ್ಕವನ್ನು ಕಟ್ಟಿಸಿಕೊಳ್ಳುವಂಥದ್ದು ಇದ್ದೇ ಇದೆ. ಈ ಅನುತ್ತೀರ್ಣ OMR ಅರ್ಜಿಗಳು ಕಾಲೇಜಿಗೆ ತಲುಪಿದ ಕೂಡಲೇ ಶುಲ್ಕ ಕಟ್ಟಿದ ಅಭ್ಯರ್ಥಿಗಳ OMR ಅರ್ಜಿಗಳನ್ನು ಭರ್ತಿ ಮಾಡಿ ಪಿ ಯು ಡಿಪಾರ್ಟ್ಮೆಂಟ್ನ ಇಲಾಖೆಯ ಆನ್ಲೈನ್ ಪೋರ್ಟಲ್ನಲ್ಲಿ ತುಂಬಿದ ನಂತರ ಉಪನಿರ್ದೇಶಕರ ಕಚೇರಿಗೆ ಒಂದೇ ಕಂತಿನಲ್ಲಿ ಅದನ್ನು ಸಲ್ಲಿಸಬೇಕು. ಜುಲೈ 2018 ದ್ವಿತೀಯ ಪಿ ಯು ಸಿ ಪರೀಕ್ಷೆ ಹಾಗೂ ಅದಕ್ಕೂ ಹಿಂದಿನ ಪರೀಕ್ಷೆಗಳಲ್ಲಿ ಅನುತ್ತೀರ್ಣವಾಗಿರುವ ವಿದ್ಯಾರ್ಥಿಗಳಿಂದ ಅವರ ಮೂಲ OMR ಅನುತ್ತೀರ್ಣ ಅರ್ಜಿ ಅಥವಾ ಹಿಂದಿನ MCA ಮಾರ್ಕ್ಸ್ ಕಾರ್ಡ್ ಕಮ್ ಅಪ್ಲಿಕೇಶನ್ಗಳ ಆಧಾರದ ಮೇಲೆ ಪರೀಕ್ಷಾ ಶುಲ್ಕಗಳನ್ನು ಕಟ್ಟಿಸಿಕೊಂಡು ಆನ್ಲೈನ್ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬುವುದು. ಹಾಗೆಯೇ ಮಾರ್ಚ್ 2019 ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ನಿಯಮಾನುಸಾರ ಫಲಿತಾಂಶವನ್ನು ತಿರಸ್ಕರಿಸಿ ಪರೀಕ್ಷೆ ಬರೆಯಲು ಇಚ್ಛಿಸಿದ್ದಲ್ಲಿ ಅಥವಾ ಮೂಲ ಅನುತ್ತೀರ್ಣ OMR ಪಡೆದುಕೊಂಡ ನಂತರವೇ ಕ್ರಮ ವಹಿಸುವಂತಹದ್ದು. ಶುಲ್ಕಗಳ ಬಗ್ಗೆ ಫಲಿತಾಂಶ ತಿರಸ್ಕರಣೆ ಅರ್ಜಿಯ ಹಿಂಬದಿನ ಸೂಚನೆಗಳನ್ನು ಗಮನಿಸಬೇಕು. ಹಾಗೆಯೇ ಈ ಜೂನ್ 2019 ನಡೆಸಲಾಗುವಂತಹ ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಫೇಲ್ ಆದಂತಹ ವಿದ್ಯಾರ್ಥಿಗಳು ಪಾವತಿಸಬೇಕಾದಂತಹ ಫೀಸ್ ಎಷ್ಟು ಅನ್ನೋದನ್ನು ನಾವೀಗ ನೋಡೋಣ. ಸೊ ಈ ಎಕ್ಸಾಮ್ ಫೀಸು ಒಂದು ಸಬ್ಜೆಕ್ಟ್ಗೆ 140 ರೂಪಾಯಿ. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದರ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ. ಎರಡು ಸಬ್ಜೆಕ್ಟಿಗೆ 270 ರೂಪಾಯಿ, ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಸಬ್ಜೆಕ್ಟ್ಸ್ಗೆ 400 ರೂಪಾಯಿಯನ್ನು ಕಟ್ಟಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದರ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ವಿದ್ಯಾರ್ಥಿನಿಯಿಂದ ಕಡ್ಡಾಯವಾಗಿ ಸಲ್ಲಿಸಬೇಕಾದ ಅಂಕಪಟ್ಟಿ ಶುಲ್ಕ 50 ರೂಪಾಯಿ. ಹಾಗೆಯೇ ಈ ಫಲಿತಾಂಶ ತಿರಸ್ಕರಣಾ ಶುಲ್ಕ ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ 175 ರೂಪಾಯಿ, ದ್ವಿತೀಯ ಹಾಗೂ ಅಂತಿಮ ಬಾರಿಗೆ ಒಂದು ವಿಷಯಕ್ಕೆ 350 ರೂಪಾಯಿ. ಜೂನ್ 2019 ನಡೆಸುವಂತಹ ಸೆಕೆಂಡ್ ಇಯರ್ ಪಿ ಯು ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಪರೀಕ್ಷಾ ಶುಲ್ಕ ಪಾವತಿಸಲಿಕ್ಕೆ ಈ ಕೆಳಕಂಡ ದಿನಾಂಕಗಳು ಕೊನೆಯ ದಿನಾಂಕ. ಸೊ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಪಾವತಿಸಲು ಅಥವಾ ಅನುತ್ತೀರ್ಣ ಮತ್ತು ಫಲಿತಾಂಶ ತಿರಸ್ಕರಿಸಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಆನ್ಲೈನ್ ಪೋರ್ಟ್ನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಕೊನೆಯ ದಿನಾಂಕ April 30. ಹಾಗೆಯೇ ಕಾಲೇಜಿನವರು ಪರೀಕ್ಷಾ ಶುಲ್ಕವನ್ನು ಒಂದೇ ಕಂತಿನಲ್ಲಿ ಖಜಾನೆಗೆ ಸಂದಾಯ ಮಾಡಬೇಕಾದ ದಿನಾಂಕ May 2, 2019. ಮತ್ತು ಕಾಲೇಜಿನವರು ಪರೀಕ್ಷಾ ಅರ್ಜಿಗಳನ್ನು ಮೂಲ ಚಲನ್ ಸಹಿತ ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೆ ಕಡ್ಡಾಯವಾಗಿ May 4 ಕಳಿಸಬೇಕು. ಹಾಗೆಯೇ ಈ ಸೆಕೆಂಡ್ ಇಯರ್ ಪಿ ಯು ಸಿಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವತ್ತಿದೆ ಅಂದರೆ ಡೇಟು June 7, 2019 ಅಂದರೆ 7/6/2019
18/6/2019 ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಫೇಲ್ ಆಗಿರ್ತೀರಿ ಅಂಥವರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೆಕ್ಸ್ಟು ಅಕಾಡೆಮಿಕ್ ಇಯರ್ ಶುರುವಾಗೋ ಅಷ್ಟೊತ್ತಿಗೆ ನೀವು ಖಂಡಿತ ಪಾಸ್ ಮಾಡಿಕೊಂಡು ಮುಂದಿನ ಕೋರ್ಸ್ಗೆ ಹೋಗಬಹುದು. ಸೊ ಹಾಗಾಗಿ ಈ ಬೇರೆ ಬೇರೆ ಚಾರ್ಜಸ್ ಏನಿದೆ ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸೊ ಸ್ಕ್ಯಾನ್ಡ್ ಕಾಪಿಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರತಿ ವಿಷಯಕ್ಕೆ 530 ರೂಪಾಯಿ. ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆ ಬೇಕು ನನಗೆ, ಸ್ಕ್ಯಾನ್ ಕಾಪಿ ಬೇಕು ಅಂಥವ್ರಿಗೆ ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸಿರುವ ವಿಷಯಗಳಿಗೆ ರೀಟೋಟ್ಲಿಂಗ್ಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ರಿವ್ಯಾಲ್ಯೂಯೇಷನ್ಗೆ ಹಾಕಿರೋರು ರೀಟೋಟ್ಲಿಂಗ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಪೋಸ್ಟು, ಕೊರಿಯರು, ಯಾವುದೇ ವಿಧದಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಈ ಸಲ ಅವಕಾಶ ಇಲ್ಲ. ಓನ್ಲಿ ಆನ್ಲೈನ್ ಮೂಲಕ ಮಾತ್ರ ನೀವು ಸಲ್ಲಿಸಬೇಕು. ಇದು ಫೀಸ್ ಪೇ ಮಾಡೋದು ಹೇಗೆ ಅಂದರೆ, ನಿಗದಿಪಡಿಸಲಾಗಿರುವ ಫೀಸ್ ಏನಿದೆ ಅದನ್ನು ಆನ್ಲೈನ್ ಮೂಲಕ ಬೆಂಗಳೂರುವನ್ನು, ಕರ್ನಾಟಕವನ್ನು, ಕಾರ್ಪೊರೇಷನ್ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕ್ಗಳ ಮೂಲಕ ಯಾವುದೇ ಬ್ರಾಂಚಸ್ ಮೂಲಕ ಕೂಡ ಪಾವತಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಸ್ಕ್ಯಾನ್ಡ್ ಕಾಪಿ ತೊಗೋಬೇಕಾದ್ರೆ ಪ್ರತಿ ಸಬ್ಜೆಕ್ಟ್ಗೆ 530 ರೂಪಾಯಿ ಇದೆ. ಮತ್ತು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರತಿ ಸಬ್ಜೆಕ್ಟ್ಗೆ 1,670 ರೂಪಾಯಿ. ಅಂದರೆ ರಿವ್ಯಾಲ್ಯೂಯೇಷನ್ಗೆ ಫೀಸು 1,670 ರೂಪಾಯಿ. ಅಥವಾ ಸ್ಕ್ಯಾನ್ ಕಾಪಿ, ನಿಮ್ಮ ಆನ್ಸರ್ ಶೀಟ್ನ ಸ್ಕ್ಯಾನ್ ಕಾಪಿ ತೊಗೋಬೇಕಾದ್ರೆ ಅದಕ್ಕೆ 530 ರೂಪೀಸ್. ಹಾಗೆಯೇ ಅರ್ಜಿ ಸಲ್ಲಿಸಲಿಕ್ಕೆ ಡೇಟು ಯಾವತ್ತು ಲಾಸ್ಟ್ ಡೇಟು, ಸ್ಕ್ಯಾನ್ ಕಾಪಿಗೋಸ್ಕರ ಅರ್ಜಿ ಸಲ್ಲಿಸಲಿಕ್ಕೆ 17/17-29 ಮಾತ್ರ. ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಆಗೋ ಮತ್ತು ಕೊನೆಯ ದಿನಾಂಕ ಆನ್ಲೈನಲ್ಲಿ ನೀವು 27/6 ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಬೋದು. ಮತ್ತು ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಸ್ಕ್ಯಾನ್ ಕಾಪಿ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಅಂಥವರು 28/8 ಒಳಗಡೆ ಅದನ್ನು ಮುಗಿಸ್ಕೊಳ್ಬೇಕು. ಸೊ ಹೇಗೆ ಆನ್ಸರ್ ಪೇಪರ್ ಸ್ಕ್ಯಾನ್ ಕಾಪಿ ತೊಗೊಳ್ಳೋದು ಅಂದರೆ, ನಮ್ಮ PU ವೆಬ್ಸೈಟ್ ಏನಿದೆ PUE.KAR.NIC.IN ರಲ್ಲಿ ಹೋಮ್ ಪೇಜ್ನಲ್ಲಿ ಲಿಂಕ್ ಅಂತ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪೀಸ್ ಅಥವಾ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟ್ಲಿಂಗ್ ಅಥವಾ March 2019 ಅಂತ ಇರುತ್ತೆ. ಸೊ ಅಲ್ಲೋಗಿ ಕ್ಲಿಕ್ ಮಾಡಿದ್ರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಪುಟ ಓಪನ್ ಆಗುತ್ತೆ. ಇದರಲ್ಲಿ ಹೌ ಟು ಅಪ್ಲೈ ಇದನ್ನು ಕಡ್ಡಾಯವಾಗಿ ನೀವು ಫಿಲ್ ಮಾಡಬೇಕು. ಅದಾದಮೇಲೆ ಆನ್ಲೈನ್ ಅಪ್ಲಿಕೇಶನ್ ಬಟನ್ ಕ್ಲಿಕ್ ಮಾಡಿ, ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಅಂತ ಬಟನ್ ಕ್ಲಿಕ್ ಮಾಡಿ. ಇದರಲ್ಲಿ March 2019 ವಾರ್ಷಿಕ ಪರೀಕ್ಷೆಯ ರಿಜಿಸ್ಟರ್ ನಂಬರ್ ಏನಿರುತ್ತೆ ಆ ಪ್ರವೇಶ ಪತ್ರದಲ್ಲಿರುವಂತೆ ಎಂಟ್ರಿ ಮಾಡಿದ್ರೆ ತಕ್ಷಣವೇ ವಿದ್ಯಾರ್ಥಿಗಳಿಗೆ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ಆನ್ಸರ್ ಪೇಪರ್ ಸ್ಕ್ಯಾನ್ ಕಾಪಿ ಪಡೆಯಲು ಇಚ್ಛಿಸಿದ ವಿಷಯ ಯಾವ ಸಬ್ಜೆಕ್ಟಲ್ಲಿ ಬೇಕು ಅಥವಾ ಒಂದೇ ಬಾರಿಗೆ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಯು ಅಥವಾ ಪೋಷಕರು ನಿಖರವಾದ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕೊಟ್ಟರೆ ಹಾಗೂ ಸ್ವವಿಳಾಸವನ್ನು ಮಾತ್ರ ನಮೂದಿಸಬೇಕು. ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ, ಚಲನ್ನ ಸಂಖ್ಯೆಯ ಆಟೋ ಜನರೇಟ್ ಆಗುತ್ತೆ. ಸೊ ಮೇಕ್ ಪೇಮೆಂಟ್ ಬಟನ್ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಯಾಶ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟನ್ನು ಆಯ್ಕೆ ಮಾಡ್ಕೊಳ್ಬೋದು. ಸೊ ಕ್ಯಾಶ್ ಪೇಮೆಂಟ್ ಮಾಡುವಂಥವರು ನಾನಾಗಲೇ ಹೇಳಿದ ಹಾಗೆ ಕಾರ್ಪೊರೇಷನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಮತ್ತು Bangalore 1, Karnataka 1 ಆಯ್ಕೆ ಮಾಡ್ಕೊಳ್ಳಿ. ಜನರೇಟ್ ಚಲನ್ ಬಟನ್ ಕ್ಲಿಕ್ ಮಾಡಿ, ಚಲನಲ್ಲಿ ತಾವು ದಾಖಲಿಸಿದ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ನಂತರ ಚಲನನ್ನು ಪ್ರಿಂಟ್ ತೊಗೋಬೇಕು. ಆಯ್ಕೆ ಮಾಡಿದಂಥ ಬ್ಯಾಂಕ್ ಅಥವಾ ಚಲನ್ ಪ್ರಿಂಟ್ ತೆಗೆದುಕೊಂಡು ಅದರ ಮೂಲಕ ಚಲನ್ ಮುಖಾಂತರ ಹಣ ಸಂದಾಯ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಕ್ಯಾಶ್ ಪೇಮೆಂಟ್. ಸೊ ಇದ್ರ ಮೂಲಕ ಹಣ ಸಂದಾಯ ಮಾಡಿದ 3-4 ಗಂಟೆಗಳ ನಂತರ ತಾವು ನಮೂದಿಸುವ ಮೊಬೈಲ್ ಸಂಖ್ಯೆಗೆ ಪೇಮೆಂಟ್ ಆಗಿದೆ ಅಂತ SMS ಬರುತ್ತೆ. ಮತ್ತು ಆನ್ಲೈನ್ ಪೇಮೆಂಟ್ ಮಾಡುವಂಥವರು Karnataka 1 ಬಟನ್ ಕ್ಲಿಕ್ ಮಾಡಬೇಕು. ತಾವು ಎಂಟ್ರಿ ಮಾಡಿದಂಥ ಮಾಹಿತಿ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಪೇ ನೌ ಅಂತ ಮಾಡಿದ್ರೆ ಬಟನ್ ಕ್ಲಿಕ್ ಮಾಡಬೇಕು. Karnataka 1 ಪುಟದಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಆಯ್ಕೆ ಮಾಡಿದ್ರೆ ಇದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಚೆಕ್ ಬಾಕ್ಸ್ ಎಲ್ಲವನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಪೇ ನೌ ಅಂತ ಬರುತ್ತೆ. ಪ್ರೊಸೆಸಿಂಗ್ ಆಗೋವರೆಗೆ ಸ್ವಲ್ಪ ವೆಯ್ಟ್ ಮಾಡಿ, ಯಾವುದೇ ರೀತಿ ಬ್ಯಾಕ್ ಬಟನ್ ಅಥವಾ ಕ್ಲೋಸ್ ಬಟನ್ ಅಥವಾ ರಿಫ್ರೆಶ್ ಬಟನನ್ನು ಒತ್ತಬೇಡಿ. ಕ್ಯಾಶ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ ಮುಖಾಂತರ ಹಣ ಸಂದಾಯ ಮಾಡಿದ ನಂತರ ತಾವು ನಮೂದಿಸಿದಂತಹ ಮೊಬೈಲ್ ಸಂಖ್ಯೆಗೆ SMS ಬರುತ್ತೆ. SMS ಸಂದೇಶ ಬರಲಿಲ್ಲ ಅಂದರೆ ಹಣ ಸಂದಾಯಿಸಿದಂಥ ಬ್ಯಾಂಕನ್ನು ಕೂಡ ನೀವು ಕೇಳ್ಬೋದು. ಹಾಗೆಯೇ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿದ ಕೂಡಲೇ ಚಲನ್ ಜನರೇಟ್ ಆಗುತ್ತೆ. ವಿದ್ಯಾರ್ಥಿಯು ಅದೇ ಚಲನ್ ಸಂಖ್ಯೆಯನ್ನು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಉಪಯೋಗಿಸುವಂತಿಲ್ಲ. ಮರುಮೌಲ್ಯಮಾಪನಕ್ಕೆ ಪ್ರತ್ಯೇಕ ಚಲನ್ ಜನರೇಟ್ ಮಾಡ್ಕೋಬೇಕು. ಸೊ ಹಾಗಾಗಿನೇ ದಿಸ್ ಈಸ್ ದಿ ವೆರಿ ಸಿಂಪಲ್ ಪ್ರೊಸೀಜರ್ ಟು ಮೇಕ್ ದ ಪೇಮೆಂಟ್ ಫಾರ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟ್ಲಿಂಗ್ ಅಂತ ಹೇಳ್ತಾ. ಸೊ ಯಾರಿಗೆಲ್ಲ ಮತ್ತೆ ನೀವು ಆನ್ಲೈನಲ್ಲಿ ನಿಮ್ಮ ಉತ್ತರ ಪತ್ರಿಕೆಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅಥವಾ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋಂಥವ್ರಿಗೆ ಇದು ಮಾಹಿತಿ ಸಫಿಷಿಯೆಂಟ್ ಅಂತ ಭಾವಿಸ್ತಾ. ಸೊ ನೀವು ಈ ಒಂದು ನಿಟ್ಟಿನಲ್ಲಿ ಇಫ್ ಯು ಆರ್ ಟ್ರೈಯಿಂಗ್ ಟು ಡೌನ್ಲೋಡ್ ಯುವರ್ ಆನ್ಸರ್ ಶೀಟ್ಸ್ ಆರ್ ಟ್ರೈಯಿಂಗ್ ಟು ಅಪ್ಲೈ ಫಾರ್ ರೀಟೋಟ್ಲಿಂಗ್ ಅಥವಾ ಸೊ ನೀವು ರಿವ್ಯಾಲ್ಯೂಯೇಷನ್ ಕೂಡ ಅಪ್ಲೈ ಮಾಡಬೇಕಾದ್ರೆ ಈ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು. ಸೊ ಹೆಚ್ಚಿನ ಮಾಹಿತಿಗೆ
ಪಿ ಯು ಮಂಡಳಿ ವೆಬ್ಸೈಟನ್ನು ನೀವು ನೋಡಬಹುದು. ಸೊ ಪಿ ಯು ಮಂಡಳಿ ವೆಬ್ಸೈಟ್ ನೋಡಿದ್ರೆ ನಿಮಗೆ ಎಲ್ಲ ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಪಿ ಯು ಮಂಡಳಿ ವೆಬ್ಸೈಟ್ PUE.KR.NIC.INನಲ್ಲಿ ಈ ಮಾಹಿತಿ ಇದೆ. ಗುಡ್ ಲಕ್ ಅಂಡ್ ಹ್ಯಾವ್ ಎ ಗ್ರೇಟ್ ಟೈಮ್. ಫಾರ್ ಮೋರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕ್ಕತ್ ಸುದ್ದಿ ಆನ್ ಯೂಟ್ಯೂಬ್ ಚಾನಲ್ ಅಂಡ್ ಫಾಲೋ ಅಸ್ ಫೇಸ್ಬುಕ್, ಟ್ವಿಟರ್ ಅಂಡ್ ಇನ್ಸ್ಟಾಗ್ರಾಮ್.